ಇವತ್ತಿನ 36ನೇ ಶರಣ ಮೇಳದ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಪೂಜ್ಯವಾದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಮಹಾಜಗದ್ಗರು ಡಾಕ್ಟರ್ ಮಾತೆ ಗಂಗಾದೇವಿಯವರ ಪಾದಗಳಲ್ಲಿ ವಂದಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪರಮ ಪೂಜ್ಯ ಜಗದ್ಗುರುಗಳ ಪಾದಗಳಲ್ಲಿ ವಂದಿಸುತ್ತ ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯ ಶರಣೆಯರೇ ನೆರೆದಿರುವಂತಹ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇದು ನಿಜವಾಗ್ಲೂ ಒಂದು ನನ್ನ ಪೂರ್ವಜನ್ಮದ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಕೂಡಲ ಸಂಗಮದ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪೂಜ್ಯ ಮಾತಾಜಿಯವರು ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರ ಸ್ಮರಣಾರ್ಥ ಬಸವಾತ್ಮಜೆ ಅನ್ನುವಂತಹ ಪ್ರಶಸ್ತಿಯನ್ನ ಪಡೆಯುವಂತಹ ಸೌಭಾಗ್ಯ ಇಂಥ ಎಲ್ಲ ಜಗದ್ಗುರುಗಳ ಸಮ್ಮುಖದಲ್ಲಿ ಇಂಥ ಒಂದು ದೊಡ್ಡ ಪ್ರಶಸ್ತಿಯನ್ನ ಪಡೆಯುವಂತಹ ಒಂದು ಸೌಭಾಗ್ಯ ಇವತ್ತು ನನ್ನದಾಗಿದೆ. ತಮ್ಮಂತಹ ಎಲ್ಲ ಹಿರಿಯರ ಮುಂದೆ ನನ್ನ ಒಂದೆರಡು ಮಾತುಗಳನ್ನೂ ಹೇಳುವಂತಹ ಒಂದು ಅವಕಾಶ ನನಗೆ ಪೂಜ್ಯ ಮಾತಾಜಿಯವರು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಹೇಳ್ತಾ ಇರೋದು, ನಾನು ಅದಮ್ಯ ಚೇತನ ಸಂಸ್ಥೆಯ ಪರವಾಗಿ ಈ ಒಂದು ಪ್ರಶಸ್ತಿಯನ್ನು ತೆಗೆದುಕೊಂಡು ಬಂದಿರುವಂತಹದ್ದು. ಈ ಒಂದು ಸಂಸ್ಥೆ ಪ್ರಾರಂಭ ಆಗಲಿಕ್ಕೆ ನನ್ನ ಅತ್ತೆಯವರಾದ ಶ್ರೀಮತಿ ಗಿರಿಜಾ ಶಾಸ್ತ್ರಿಯವರು ಮಾಡಿರುವಂತಹ ಕೆಲಸ, ಮಾನ್ಯ ಅನಂತಕುಮಾರ್ ಅವರು ಅದನ್ನು ಮುಂದುವರೆಸಿಕೊಂಡು ಹೋಗಿ ಇಡೀ ದೇಶದಲ್ಲಿ ಮಾಡಿರುವಂತಹ ಕೆಲಸದ ಪ್ರೇರಣೆಯಿಂದ ಇವತ್ತು ಅದಮ್ಯ ಚೇತನದ ಕೆಲಸ ಎಲ್ಲರ ಸಹಯೋಗದಿಂದ ಮುಂದೆ ಹೋಗ್ತಾ ಇದೆ. ಮಾತೆ ಮಹಾದೇವಿಯವರು ನಾವು ಶಾಲಾ ದಿನದಲ್ಲಿ ನಾನು ಕಾಲೇಜಿನಲ್ಲಿದ್ದಾಗ ಹುಬ್ಬಳ್ಳಿಯಲ್ಲಿ ಅವರು ಹುಬ್ಬಳ್ಳಿಗೆ ಬರ್ತಾ ಇದ್ರು, ನಾವು ಅವರ ಪ್ರವಚನಗಳನ್ನು ಕೇಳ್ತಾ ಇದ್ವಿ. ನಮ್ಮ ಅತ್ತೆಯವರಾದ ಶ್ರೀಮತಿ ಗಿರಿಜಾ ಶಾಸ್ತ್ರಿಯವರು ಅವರ ಜೊತೆಗೆ ವೇದಿಕೆಯಲ್ಲಿ ಅವರ ಜೊತೆಗೆ ಕೂತ್ಕೊಳ್ಳುವಂತ ಅವಕಾಶ ಅವರಿಗೆ ಸಿಕ್ಕಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಮಾನ್ಯ ಶ್ರೀ ಅನಂತಕುಮಾರ್ ಅವ್ರಿಗೂನು ಡಾಕ್ಟರ್ ಮಾತೆ ಮಹಾದೇವಿಯವರ ಬಗ್ಗೆ ಬಹಳ ವಿಶೇಷ ಗೌರವ ಇತ್ತು. ಅವರು ಸಂದರ್ಭ ಸಿಕ್ಕಾಗೆಲ್ಲ ಈ ಕ್ಷೇತ್ರಕ್ಕೆ ಬಂದು ಭೇಟಿ ನೀಡ್ತಾ ಇದ್ರು. ಆ ಎಲ್ಲ ಸಂಗತಿಗಳು ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತಾ, ಈ ಬಸವಾತ್ಮಜೆ ಅನ್ನುವಂತಹ ಒಂದು ವಿಶೇಷ ಪ್ರಶಸ್ತಿಯನ್ನು ಕೊಡುವಂತ ಸಂದರ್ಭದಲ್ಲಿ ನನ್ನ ನೆನಪಾಗಿದ್ದು, ಒಂದು ಕಡೆ ಇಡೀ ಭಾರತಕ್ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ಬಸವಣ್ಣನವರು ಕೊಟ್ಟಿರುವಂತಹ ಸಂದೇಶ ಅದು ಸಾಮಾನ್ಯ ಸಂದೇಶ ಅಲ್ಲ. ಎಷ್ಟು ಮಟ್ಟಿಗೆ ದೊಡ್ಡದು ಅಂತಂದ್ರೆ ನಮ್ಮ ವಿಧಾನಸಭೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅಷ್ಟೇ ಅಲ್ಲ, ಲಂಡನ್ನ ಪಾರ್ಲಿಮೆಂಟ್ ಅಲ್ಲಿ ಅಲ್ಲಿ ಅನಂತಕುಮಾರ್ ಅವರು ಭಾಷಣಕ್ಕೆ ಕರೆದಂತಹ ಸಂದರ್ಭದಲ್ಲಿ ಅವರಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಬ್ರಿಟನ್ನವರು ಹೇಳೋದು ನಾವೇ ಮೊದಲನೇ ಪ್ರಜಾಪ್ರಭುತ್ವ ತಂದವರು ಅಂತ ಹೇಳಿ, ಆದ್ರೆ ಅನಂತಕುಮಾರ್ ಅವರು ತಮ್ಮ ಭಾಷಣಕ್ಕೆ ಅಲ್ಲಿ ಅವಕಾಶ ಸಿಕ್ಕಿರುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಮೊದಲನೆಯ ಪ್ರಜಾಪ್ರಭುತ್ವ, ಮೊದಲನೆಯ ಪಾರ್ಲಿಮೆಂಟ್ ಅಂದ್ರೆ ಜನಪ್ರತಿನಿಧಿಗಳು ತಮ್ಮನ್ನು ಆಳುವಂತಹ ಒಂದು ಅವಕಾಶ ಕೊಟ್ಟಿದ್ದು ಅದು ಬ್ರಿಟನ್ನಿನಲ್ಲ, ಅದು ಪೂಜ್ಯ ಬಸವಣ್ಣನವರು ಅನುಭವ ಮಂಟಪದ ಮುಖಾಂತರ ಅದನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಜಗತ್ತಿಗೆಲ್ಲ ಸಾರಿದ್ರು. ನಂತರ ಅದೇ ಸಂದರ್ಭದಲ್ಲಿ ಇದ್ದಂತಹ ಡಾಕ್ಟರ್ ನೀರಜ್ ಪಾಟೀಲ್ ಅವರು ಆ ಸಂದೇಶವನ್ನು ಮುಂದೆ ತೆಗೆದುಕೊಂಡು ಅನಂತಕುಮಾರ್ ಅವರು ಹೇಳಿದ್ರು ಇಲ್ಲಿ ಒಂದು ಬಸವಣ್ಣನವರ ಪ್ರತಿಮೆ ಆಗಬೇಕು ಅಂತ ಹೇಳಿದಾಗ ಆ ಬಸವಣ್ಣನವರ ಪ್ರತಿಮೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇವರೆಲ್ಲರ ಸಹಯೋಗದಿಂದ ಡಾಕ್ಟರ್ ನೀರಜ್ ಪಾಟೀಲ್ ಅವರು ಅಲ್ಲಿ ಬಸವಣ್ಣನವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದು ಇದು ಬ್ರಿಟನ್ನ ಸರ್ಕಾರ ಸಹ ಒಪ್ಪಿಕೊಂಡಂಗಾಗಿದೆ. ಇವತ್ತು ಇಡೀ ಜಗತ್ತಿಗೆ ಜನಪ್ರತಿನಿಧಿಗಳು ಜನಸಾಮಾನ್ಯರು ನಮ್ಮ ಇಡೀ ವ್ಯವಸ್ಥೆಯಲ್ಲಿ ಅವರೂ ಅಷ್ಟೇ ಪ್ರಮುಖವಾಗಿರುವಂತವರು ಅನ್ನೋದನ್ನ ಹೇಳಿದ್ದನ್ನ ನಮ್ಮ ಹಿಂದೂ ಸಮಾಜದಲ್ಲಿರುವಂತಹ ಅಂಕುಡಂಕುಗಳೇನಿತ್ತು ಸುಮಾರು 800-900 ವರ್ಷಗಳ ಹಿಂದೆ ಅದನ್ನೆಲ್ಲ ಸರಿಸಿ ಎಲ್ಲರಲ್ಲಿ ಸಮಾನತೆ ಇರ್ಬೋದು, ಮೇಲೆ ಈ ಒಂದು ಜಾತೀಯತೆಯಲ್ಲಿ ಇರುವಂತಹ ವೈಷಮ್ಯ ಇರ್ಬೋದು, ಬಡವರು ಶ್ರೀಮಂತರು ಅನ್ನುವಂತಹ ವೈಷಮ್ಯವೇ ಇರ್ಬೋದು, ಹೆಣ್ಣು ಗಂಡುಗಳಲ್ಲಿರುವಂತಹ ತಾರತಮ್ಯವನ್ನೆಲ್ಲ ಕಿತ್ತೋಸದು ಒಂದು ಸುಂದರವಾದ ಸಮಾಜವನ್ನ ಕಟ್ಟಬೇಕು ಅನ್ನುವಂತಹ ಒಂದು ಕ್ರಾಂತಿಕಾರಿ ಸಂದೇಶವನ್ನ ಬಸವಣ್ಣನವರು ಅಕ್ಕ ಮಹಾದೇವಿ ಮಾತೆ ಅಕ್ಕ ಮಹಾದೇವಿಯವರು ಇರ್ಬೋದು ಇವರೆಲ್ಲರ ಒಂದು ಆ
ಪರಿಶ್ರಮ ತ್ಯಾಗ ಅವರು ಕೊಟ್ಟಿರುವ ಸಂದೇಶ ನಮ್ಮನ್ನ ಇವತ್ತು ಮುಂದೆ ತೆಗೆದುಕೊಂಡು ಹೋಗ್ತಿದೆ. ಅದೇ ಸಂದೇಶವನ್ನ ಮತ್ತೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಜನರಿಗೆ ಪ್ರಚಾರ ಮಾಡಲಿಕ್ಕೆ ಮಾಡಿರುವಂತಹ ಈ ಒಂದು ಶರಣ ಮೇಳದ ಕಾರ್ಯಕ್ರಮದಲ್ಲಿ ನಾನು ಇನ್ನೊಂದು ಮಾತನ್ನು ಹೇಳಲೇಬೇಕು. ಇವತ್ತು ನಿನ್ನೆ ತಾನೇ ಸ್ವಾಮಿ ವಿವೇಕಾನಂದರ ಜನ್ಮದಿನ ಜನವರಿ 12ಕ್ಕೆ ಅವರು ಒಂದು ಮಾತನ್ನ ನಮ್ಮ ಅದಮ್ಯ ಹೇಳಿರುವಂತಹ ಮಾತನ್ನ ಅದಮ್ಯ ಚೇತನ ಪಾಲಿಸಿಕೊಂಡು ಬಂತಾ ಇರೋದು. ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್, ಗೋಲ್ ಆಫ್ ಹ್ಯುಮ್ಯಾನಿಟಿ ಇಸ್ ಟು ರಿಯಲೈಸ್ ದಿಸ್ ಡಿವಿನಿಟಿ ಅಂತ. ಅಂದ್ರೆ ಪ್ರತಿಯೊಬ್ಬನಲ್ಲೂ ಆ ದೇವರ ಆತ್ಮ ಪ್ರತಿಯೊಬ್ಬರಲ್ಲೂ ಇದೆ ಅಂತ ಹೇಳುವಂತ ಒಂದು ಸಂದೇಶ. ಯಾವಾಗ ಈ ಬಸವಾತ್ಮಜೆ ಅಂತ ಹೇಳಿದಾಗ ಆ ದೊಡ್ಡ ಬಸವಣ್ಣನವರ ಆ ಒಂದು ಕೆಲಸದ ಒಂದು ಸಣ್ಣ ಅಂಶವನ್ನು ನಮ್ಮಲ್ಲಿ ಅದು ಇರಲಿ, ಇಷ್ಟು ದಿನ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಆ ಅಂಶವನ್ನು ನಾವು ತೆಗೆದುಕೊಂಡು ಹೋಗಿ ಇವತ್ತು ಅದಮ್ಯ ಚೇತನ ಏನು ಕೆಲಸ ಮಾಡ್ತಾ ಇದೆ ಅದು ಎಲ್ಲರ ಸಹಕಾರದಿಂದ. ಕಳೆದ 20 ವರ್ಷದಿಂದ ಅದಮ್ಯ ಚೇತನ ಸಂಸ್ಥೆ ಪ್ರತಿದಿನ 2 ಲಕ್ಷ ಮಕ್ಕಳಿಗೆ 4 ಅಡುಗೆ ಕೇಂದ್ರದಿಂದ ಪ್ರತಿದಿನ ಊಟವನ್ನು ಕೊಡುವಂತಹ ಒಂದು ಜವಾಬ್ದಾರಿಯನ್ನ ಇವತ್ತು ಅದಮ್ಯ ಚೇತನ ತೆಗೆದುಕೊಂಡಿದೆ. ಆ ಬಸವಣ್ಣನವರ ಕೃಪೆಯಿಂದಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರ ಆಶೀರ್ವಾದದಿಂದ ಈಗಾಗಲೇ ಸುಮಾರು 55 ಕೋಟಿ ಊಟವನ್ನ ತಯಾರು ಮಾಡಿ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನ ಅದಮ್ಯ ಚೇತನ ಮಾಡಿದೆ. ಪ್ರತಿದಿನ 2 ಲಕ್ಷ ಅದಕ್ಕೆ ಸೇರ್ತಾ ಹೋಗ್ತಾ ಒಂದು ಕಡೆ ರುಚಿ ಶುಚಿ ಊಟವನ್ನ ಕೊಡುವಂತದ್ದು, ಇನ್ನೊಂದು ಕಡೆ ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮುಂದೆ ತೆಗೆದುಕೊಂಡು ಹೋಗುವ ದೃಷ್ಟಿಯಿಂದ ಪ್ರತಿ ಭಾನುವಾರ ಗಿಡ ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ಯಾವುದೇ ಕಸವನ್ನ ಕಡಿಮೆ ಹೇಗೆ ಮಾಡಬೇಕು, ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಅದರಲ್ಲೂ ನಗರ ಪ್ರದೇಶಗಳ ಪಕ್ಕದಲ್ಲಿ ಮೊದಲು ಬೇರೆ ತರದ ಗುಡ್ಡಗಳು ಇತ್ತು, ಬೆಟ್ಟಗಳಿದ್ದು ಗಿಡಗಳಿದ್ದು, ಅದರ ನಿಧಾನವಾಗಿ ಆ ಬೆಟ್ಟಗಳು ಕಡಿಮೆ ಆಗಿ ಕಸದ ಬೆಟ್ಟಗಳು ಬೆಳೀತಾ ಇದೆ. ಯಾವ ಗಾಳಿ ಇವತ್ತು ನಮಗೆ ಜೀವ ಕೊಡುವಂತಹ ಆಮ್ಲಜನಕವನ್ನು ಕೊಡ್ತಾ ಇತ್ತು ಆ ಗಾಳಿಯಲ್ಲಿ ಆಮ್ಲಜನಕ ಕಡಿಮೆ ಆಗ್ತಾ ಈ ಕಪ್ಪು ಹೊಗೆ ಕಾರ್ಬನ್ ಡೈಆಕ್ಸೈಡ್ ಬೆಳೆಯುವಂತ ಸಂದರ್ಭ ಬೆಳೀತಾ ಇದೆ. ಇಂತಹ ಸಂದರ್ಭಕ್ಕೆ ನಾವಿಷ್ಟೆಲ್ಲ ವಿಷಯವನ್ನು ತಿಳಿದುಕೊಂಡಿರುವಂತವರು ನಾವೆಲ್ಲ ದೈವಾಂಶ ಸಂಭೂತರು ಅಂತ ನಾವು ಹೇಳ್ಕೊಳ್ತಾ ಇರ್ತೀವಿ. ಆದ್ರೆ ಇನ್ನೊಂದು ಕಡೆ ಬಹಳಷ್ಟು ನಮಗೆ ಗೊತ್ತಿಲ್ಲದೋ ಗೊತ್ತಿದ್ದೋ ವಾತಾವರಣದಲ್ಲಿ ಬಹಳಷ್ಟು ಕಲ್ಮಶವನ್ನ ನಾವು ಸೇರಿಸ್ತಾ ಇದೀವಿ. ಅದು ಈ ಪೊಲ್ಯೂಷನ್ ಅಂತ ಏನು ಹೇಳ್ತಾರೆ ಅದನ್ನ ಕಡಿಮೆ ಮಾಡೋ ದೃಷ್ಟಿಯಿಂದ ಪ್ರತಿ ವಾರ ಗಿಡ ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಮಾನ್ಯ ಅನಂತ್ ಕುಮಾರ್ ಅವರು ಪ್ರಾರಂಭ ಮಾಡಿದ್ರು. ಆ ಕಾರ್ಯಕ್ರಮ ಈಗ ಪ್ರತಿ ಭಾನುವಾರ ಗಿಡ ನೆಡ್ತಾ 367 ಭಾನುವಾರಗಳನ್ನ ಯಶಸ್ವಿಯಾಗಿ ಅದಮ್ಯ ಚೇತನ ಮುಂದುವರಿಸಿಕೊಂಡು ಬರ್ತಾ ಇದೆ. ಜೊತೆಗೆ ನಮ್ಮ ಅಡುಗೆ ಮನೆಯಲ್ಲಿ ಯಾವುದೇ ಪೆಟ್ರೋಲಿಯಂ ಇಂಧನವೂ ಇಲ್ಲ ಮತ್ತು ಸೌದೆಯೂ ಇಲ್ಲ. ಸಾಮಾನ್ಯವಾಗಿ ಅಡುಗೆ ಅಂತಂದ್ರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು, ನಂತರ ಸೌದೆ ಒಲೆಯಿಂದ ಹೊಗೆ ಆಗತ್ತೆ, ಬೇರೆ ಬೇರೆ ಸಮಸ್ಯೆಗಳಾಗತ್ತೆ, ಗಿಡವನ್ನ ಕಡಿಬೇಕಾಗತ್ತೆ ಅಂತ ಹೇಳಿ ಈಗ ಎಲ್ ಪಿ ಜಿ ಇಂದ ಅಡುಗೆ ಮಾಡುವಂತದ್ ಪ್ರಾರಂಭ ಆಗಿದೆ. ಆದ್ರೆ ಎಲ್ ಪಿ ಜಿಯು ಒಂದು ದಿನ ಅದು ಒಂದು ದಿನ ಸಮಸ್ಯೆ ಮಾಡುವಂತಹದ್ದೇ. ಪೆಟ್ರೋಲಿಯಂ ಇಂಧನ ಹೆಚ್ಚು ಬಳಸಿದಂಗೆ ವಾತಾವರಣ ಕಲುಷಿತ ಆಗುತ್ತದೆ. ಬೇರೆ ದೂರದಿಂದ ಆ ಪೆಟ್ರೋಲಿಯಂ ಇಂಧನವನ್ನು ತರಬೇಕು, ಭೂಮಿ ತಾಯಿಯನ್ನು ಅಗದು ತೆಗಿಬೇಕು. ಅದನ್ನ ಹೇಗೆ ಕಡಿಮೆ ಮಾಡಬಹುದು ಅಂತ ಯೋಚನೆ ಮಾಡಿ ನಾವು ಕಳೆದ 12 ವರ್ಷದಿಂದ ಒಂದೂ ಎಲ್ ಪಿ ಜಿ ಸಿಲಿಂಡರ್ ಅನ್ನು ಬಳಸದೆ, ಡೀಸೆಲ್ ಪೆಟ್ರೋಲ್ ಅನ್ನು ಬಳಸದೆ, ಸೌದೆಯನ್ನು ಬಳಸದೆ ಅಂದ್ರೆ ಕಡಿಗೆನೂ ಬಳಸದೆ ನಾವು ಪ್ರತಿದಿನ ಬೆಂಗಳೂರಿನಲ್ಲಿ 70,000 ಮಕ್ಕಳಿಗೆ ಅಡುಗೆ ಮಾಡ್ತಾ ಇರುವಂತಹ ಒಂದು ಹೆಗ್ಗಳಿಕೆ ಅದಮ್ಯ ಚೇತನದ್ದಾಗಿದೆ. ಅದರ ಜೊತೆಗೆ 70,000 ಅಡುಗೆ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ಬಹಳಷ್ಟು ಕಸ ನಿರ್ಮಾಣ ಆಗಿಬಿಡ್ತಿತ್ತು. ಆದ್ರೆ ಇನ್ನೊಂದು ಸಂದೇಶವನ್ನ ವಿಶೇಷವಾಗಿ ಮಕ್ಕಳಿಗೆ ಕೊಡಬೇಕು, ಯಾಕಂದ್ರೆ ಪಾಠಶಾಲೆಗೆ ಊಟ ಕೊಡುವಂತ ಪಾಕಶಾಲೆ ನಮ್ಮದು, ಯಾವುದೋ ಒಂದು ಹೋಟೆಲಿನ ಅಡುಗೆ ಮನೆ ಅಲ್ಲ. ಆ ದೃಷ್ಟಿಯಿಂದ ಶಾಲೆಗೆ ಊಟ ಕೊಡುವಂತಹ ಪಾಕಶಾಲೆ ಇದು ಅದು ವಿಶೇಷ ಗುಣಗಳನ್ನು ಹೊಂದಿರಬೇಕು. ಒಂದು ಕಡೆ ರುಚಿಯಾಗಿರಬೇಕು, ಊಟ ರುಚಿಯಾಗಿರಬೇಕು, ಶುಚಿಯಾಗಿರಬೇಕು, ನಮ್ಮ ಅಡುಗೆ ಮನೆಯು ಶುಚಿಯಾಗಿರಬೇಕು, ನೀರನ್ನು ಕಡಿಮೆ ಬಳಸಬೇಕು, ಇಂಧನವನ್ನು ಒಳ್ಳೆಯ ಇಂಧನವನ್ನು ಬಳಸಬೇಕು ಮತ್ತು ವಾತಾವರಣವನ್ನು ಕಲುಷಿತ ಮಾಡಬಾರದು. ಈ ಎಲ್ಲ ಯೋಜನೆಯ ಜೊತೆಗೆ ನಾವು ಹಸಿರು ಅಡುಗೆ ಮನೆ ಅನ್ನುವಂತ ಕಲ್ಪನೆಯನ್ನು ತಂದ್ರಿ. ಕಳೆದ 12 ವರ್ಷದಿಂದ ಯಾವುದೇ ಕಸವನ್ನ ಬೆಂಗಳೂರು ಮಹಾನಗರ ಪಾಲಿಕೆ ಕೊಡದೆ, ಆ ಏನೂ ಕಸ ತಯಾರು ಮಾಡದೆ, ಏನಾದರೂ ತರಕಾರಿ ಸಿಪ್ಪೆ ಇರಬಹುದು, ಪ್ಲಾಸ್ಟಿಕ್ ಚೀಲಗಳಿಂದ ಬಂದ್ರೆ ಅದನ್ನೆಲ್ಲವನ್ನು ಮರುಬಳಕೆಯನ್ನ ನಮ್ಮ ಅಡುಗೆ ಮನೆಯಲ್ಲೇ ಮರುಬಳಕೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ 1 ಗ್ರಾಮ್ ಕಸವನ್ನು ನಾವು ಮಹಾನಗರ ಪಾಲಿಕೆಗೆ ಕೊಡದೆ ಕಳೆದ 12 ವರ್ಷದಿಂದ ಅಡುಗೆ ಮಾಡುವಂತಹ ಒಂದು ಅವಕಾಶ ಇವತ್ತು ಸಮಾಜ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ದಾನಿಗಳು ಜೊತೆಯಲ್ಲಿದ್ದಾರೆ,
ಇವತ್ತಿನ ಈ ಬಸವಾತ್ಮಜೆ ಅನ್ನುವಂತಹ ಪ್ರಶಸ್ತಿಯನ್ನ ನಮ್ಮ ಇಡೀ ಸಂಸ್ಥೆಗೆ ಅಂತಾನೆ ನಾನು ಸ್ವೀಕರಿಸ್ತೀನಿ. ನಾನು ಒಬ್ಬಳೇ ವೈಯಕ್ತಿಕವಾಗಿ ತೆಗೆದುಕೊಳ್ಳೋದು ಬಹಳ ತಪ್ಪಾಗ್ತದೆ. ಇದು ಅದಮ್ಯ ಚೇತನದ ಜೊತೆಗೆ ಕೈ ಜೋಡಿಸಿರುವಂತಹ ಎಲ್ಲರ ಪರವಾಗಿ ನಾನು ಈ ಪ್ರಶಸ್ತಿಯನ್ನ ಬಹಳ ಸಂತೋಷದಿಂದ ಸ್ವೀಕರಿಸಿ ಮತ್ತೊಮ್ಮೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರನ್ನು ನಾನು ವಂದಿಸಿ ಈ ಅದಮ್ಯ ಚೇತನದ ಊಟ 2006 ನವೆಂಬರ್ 1ಕ್ಕೆ ರಾಜ್ಯೋತ್ಸವದ ದಿನ ನಾವು ರಾಜಸ್ಥಾನದ ಜೋಧ್ಪುರ್ನಲ್ಲಿ ಹೋಗಿ ಒಂದು 25 ಮಹಿಳೆಯರು ನಾವು ಬೆಂಗಳೂರಿನಿಂದ ಹೋಗಿ ರಾಜಸ್ಥಾನದ ಜೋಧ್ಪುರ್ನಲ್ಲಿ ಊಟ ಪ್ರಾರಂಭ ಮಾಡಿದ್ವಿ. ಆ ಊಟ ಪ್ರಾರಂಭ ಮಾಡ್ಲಿಕ್ಕೂ ಅವಾಗಿನ ಮುಖ್ಯಮಂತ್ರಿಗಳಾದ ಮಹಿಳಾ ಮುಖ್ಯಮಂತ್ರಿ ಆಗಿರುವ ವಸುಂಧರಾಜ ಅವರು ಹೇಳಿದ್ರು, ಯಾಕೆ ಮಾಡಕ್ ಸಾಧ್ಯ ಇಲ್ಲ, ನೀವು ಬನ್ನಿ, ನಿಮ್ಮ ಸಂಸ್ಥೆಯವರು ಮಹಿಳೆಯರೇ ಹೆಚ್ಚು ಸಂಖ್ಯೆಯಲ್ಲಿ ಇರಬಹುದು, ಆದ್ರೆ ನಾನು ಒಬ್ಬ ಮಹಿಳೆಯಾಗಿ ನಿಮ್ಮನ್ನ ಕರೀತೀನಿ ಜೋಧ್ಪುರ್ನಲ್ಲಿ. ಜೋಧ್ಪುರ್ ಅಂದ್ರೆ ಅದು ಪಾಕಿಸ್ತಾನಕ್ಕೆ ಬಾರ್ಡರ್ಗೆ ಹತ್ರ ಇದೆ, ಜೈಸಲ್ಮೇರ್ದಿಂದ ಹತ್ರ ಆಗತ್ತೆ. ಆ ಊರನ್ನ ನಾವು ಬರೀ ನಮ್ಮ ಮ್ಯಾಪ್ ನಲ್ಲಿ ನೋಡಿದ್ವಿ, ನಾವು ಎಲ್ಲಿದೆ ಜೋಧ್ಪುರ್ ಅಂತ ನಾನು ಒಮ್ಮೆ ನೋಡಿರಲಿಲ್ಲ. ಆದ್ರೆ ಅಲ್ಲಿ ಹೋಗಿ ಪ್ರತಿದಿನ 70,000 ಚಪಾತಿಗಳನ್ನ ಮಾಡಿ ಶಾಲೆಗಳಿಗೆ ಕಳಿಸುವಂತ ಒಂದು ಬೃಹತ್ ಕೆಲಸವನ್ನ ಎಲ್ಲ ಹಿರಿಯರ ಒಂದು ದಿನಕ್ಕೆ 70,000 ಚಪಾತಿ ಮಾಡೋದು ಅಂತಂದ್ರೆ ಹೇಗೆ ಮಾಡೋದು, ಅದಕ್ಕೇನೇನು ಬೇಕು. ಬೆಂಗಳೂರಿನಲ್ಲಿ ನಾವು ದಿನಕ್ಕೆ 70,000 ಅಡಿಗೆಗೆ ಸುಮಾರು ಒಂದು 6 ಟನ್ ಅಷ್ಟು ಅಕ್ಕಿ ಉಪಯೋಗಿಸ್ತೀವಿ. ಇನ್ನು ಅಲ್ಲಿ ಜೋಧ್ಪುರ್ನಲ್ಲಿ ಹೋಗಿ ಪ್ರತಿದಿನ 70,000 ಚಪಾತಿ ಮಾಡಿ ಬಿಸಿಯಾಗಿನೇ ಶಾಲೆಗೆ ಕಳಿಸ್ಕೊಡ್ಬೇಕು. ಈ ಸವಾಲನ್ನ ತೆಗೆದುಕೊಂಡು ಕಳೆದ 18 ವರ್ಷದಿಂದ ಇವತ್ತು ರಾಜಸ್ಥಾನದ ಜೋಧ್ಪುರ್ನಲ್ಲಿ ಊಟ ಹೋಗ್ತಾ ಇದೆ. ಇವತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಈ ತರದ ಹಸಿರು ಆವರಣ, ವಿಶ್ವವಿದ್ಯಾಲಯಗಳು ಕಸ ಇಲ್ಲದೆ ಮಾಡಬಹುದು, ಅಡುಗೆ ಮಾಡಬಹುದು. 100,000 ವಿದ್ಯಾರ್ಥಿಗಳು ಹಾಸ್ಟೆಲಿನ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇರ್ತಾರೆ. ಅವರು ಯಾವ ತರದ ಇಂಧನವನ್ನು ಬಳಸಬೇಕು, ಅವರಲ್ಲಿ ನೀರಿನ ಬಳಕೆ ಕಡಿಮೆ ಹೇಗೆ ಮಾಡಬಹುದು. ನಮ್ಮ ಅದಮ್ಯ ಚೇತನದ ಬೆಂಗಳೂರಿನಲ್ಲಿ ಅಕ್ಕಿ ತೊಳೆದಿರುವ ನೀರನ್ನು ಚೆಲ್ಲದೆ ಅದನ್ನ ಗಿಡಗಳಿಗೆ ಹಾಕುವಂತ ಒಂದು ಪ್ರತೀತಿಯನ್ನು ಇಟ್ಕೊಂಡಿದ್ದೀವಿ. ಈ ತರದ ಸರಳ ಸರಳ ಉಪಾಯಗಳಿಂದ ನಮ್ಮ ಕೆಲ ಸೇವೆಯನ್ನ ಸಮಾಜಕ್ಕೆ ಮತ್ತು ಪರಿಸರಕ್ಕೆ ಕೊಡುವಂತ ಪ್ರಯತ್ನ ಅದು ಅದಮ್ಯ ಚೇತನದ್ದು. ನಾನು ಮತ್ತೊಮ್ಮೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಲ್ಲಿ ವಂದಿಸುತ್ತಾ ಮಾನ್ಯ ಅನಂತ್ ಕುಮಾರ್ ಅವರು ಪ್ರಾರಂಭ ಮಾಡಿರುವಂತಹ ಈ ಸೇವಾ ಚಟುವಟಿಕೆಯನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತು